ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ತಮಗೆ ಈಗಾಗಲೇ ತಿಳಿದಿರುವಂತೆ 7ನೇ ವೇತನ ಆಯೋಗದ ವರದಿ ಆಗಸ್ಟ್ 1, 2024 ಆರ್ಥಿಕವಾಗಿ ಜಾರಿಗೊಳಿಸಲಾಗುತ್ತದೆ. ಹಾಗಾಗಿ ಇನ್ನೊಂದು ಕೆಲವೇ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಸ್ತೃತವಾಗಿರ್ತಕ್ಕಂಥ ಆದೇಶಗಳು ಹೊರಬರಲಿದ್ದು, ಅದರ ಪ್ರಕಾರ ಪ್ರತಿಯೊಬ್ಬ ಸರ್ಕಾರಿ ನೌಕರರು ತಮ್ಮ ಅನುಬಂಧಗಳ ಪ್ರಕಾರ ಒಂದು ಪೇ ಫಿಕ್ಸೇಷನ್ ಫಾರ್ಮ್ಗಳನ್ನು ಭರ್ತಿ ಮಾಡಬೇಕಾಗುತ್ತದೆ. ಇವುಗಳನ್ನು ತಮ್ಮ ಒಂದು ವೇತನವನ್ನು ಮಾಡ್ತಕ್ಕಂಥ ಅಧಿಕಾರಿಗಳು ಅಥವಾ DDOಗಳು ಭರ್ತಿ ಮಾಡ್ತಾರೆ, ಅದನ್ನು ತಾವು ಪರಿಚಯಿಸಬೇಕಾಗುತ್ತದೆ. ಇದನ್ನು ನಂತರದಲ್ಲಿ HRMsನಲ್ಲಿ ಅಳವಡಿಸಿದಾಗ ತಮ್ಮ ಒಂದು ಮೂಲ ವೇತನ HRMsನಲ್ಲಿ ನೂತನವಾಗಿ ಸೇರ್ಪಡೆಯಾಗಿ ಆ ಒಂದು ಆಗಸ್ಟ್ ವೇತನದಲ್ಲಿ ತಾವು ಪಡೆಯಬಹುದಾಗಿದೆ. ಹಾಗಾಗಿ ಈ ಒಂದು ವೇಳೆಯಲ್ಲಿ ಒಬ್ಬ ಸರ್ಕಾರಿ ನೌಕರನು ಯಾವ್ಯಾವ ಅನುಬಂಧಗಳನ್ನು ಇಲ್ಲಿ ನಾವು ಭರ್ತಿ ಮಾಡಬೇಕಾಗುತ್ತೆ ಮತ್ತು ಆ ಭರ್ತಿ ಮಾಡಿರ್ತಕ್ಕಂಥ ಅನುಬಂಧಗಳು ಸರಿಯಾಗಿವೆ ಎಂದು ಪರೀಕ್ಷಿಸಬೇಕು. ಮೊದಲಿಗೆ ಅನುಬಂಧ ಒಂದರ ಪ್ರಕಾರ 2022 ಜುಲೈ 1 ಧಾರಣೆ ಮಾಡಿರತಕ್ಕಂಥ ಹುದ್ದೆಯ ಪದನಾಮ ಏನಿದೆ ಅಂದರೆ, ಇಲ್ಲಿ ನಾವು ಒಬ್ಬ ಉಪನ್ಯಾಸಕರ ಪದನಾಮವನ್ನು ಅಳವಡಿಸ್ತಾ ಇದ್ದೇವೆ. ಹಾಗಾಗಿ ಉಪನ್ಯಾಸಕರೊಂದು ಬರ್ತದೆ. ಪ್ರಸಕ್ತವಾಗಿರ್ತಕ್ಕಂಥ ವೇತನ ಶ್ರೇಣಿ ಅಂದರೆ 43,100 ರಿಂದ 83,500 ರೂಪಾಯಿಗೆ ಅವರಿಗೆ ವೇತನ 6ನೇ ವೇತನ ಆಯೋಗದಲ್ಲಿ ಅಳವಡಿಸಲಾಗಿದೆ. ನಂತರದಲ್ಲಿ 2022 ಜುಲೈನಲ್ಲಿ ಇದ್ದಂತೆ ಅವರ ಒಂದು ಪ್ರಸಕ್ತ ವೇತನ ಎಷ್ಟು ಅಂದರೆ 53,900 ರೂಪಾಯಿ ಅವರ ಮೂಲ ವೇತನ ಇದೆ. ನಂತರದಲ್ಲಿ ಪ್ರಸಕ್ತ ವೇತನ ಶ್ರೇಣಿಯಲ್ಲಿ ಮುಂದಿನ ವೇತನ ಬಡ್ತಿಯ ದಿನಾಂಕ ಯಾವುದಿದೆ ಅಂತಂದರೆ ಜುಲೈ 1, 2025 ಅಂತಕ್ಕಂಥದ್ದು ಅವರ ಒಂದು ಮುಂದಿನ ವೇತನ ಬಡ್ತಿ ದಿನಾಂಕವಾಗಿದೆ ಅಂತ ಹೇಳ್ಬೋದು. ಇದು ಸಾಮಾನ್ಯವಾಗಿ ಪ್ರಸ್ತುತವಾಗಿ ವೇತನ ಶ್ರೇಣಿಯಲ್ಲಿ ಪಡಿತಕ್ಕಂಥ ವಿವರಗಳು. ಈಗ ಇದನ್ನು ತೆಗೆದುಕೊಂಡು ಅನುಬಂಧ 2 ಪ್ರಕಾರ ಕೂಡ ನಾವು ಇದನ್ನು ಭರ್ತಿ ಮಾಡಬೇಕಾಗುತ್ತೆ. ಏನಿದೆ ನೋಡಿ, ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನ ನಿಗದಿಯನ್ನು ಮಾಡಬೇಕಾದ್ರೆ ಈಗ ಹುದ್ದೆಗೆ ಅನ್ವಯವಾಗುವ ಪರಿಷ್ಕೃತ ವೇತನ ಶ್ರೇಣಿ ಅಂದರೆ 7ನೇ ವೇತನ ಆಯೋಗದಲ್ಲಿ ಈ 43,100 ರಿಂದ ಇರತಕ್ಕಂಥ 43,100 ರಿಂದ 83,900 ರವರೆಗೆ ಇರತಕ್ಕಂಥ ವೇತನ ಶ್ರೇಣಿಯನ್ನು ನೂತನವಾಗಿ 69,250 ರಿಂದ 1,24,900 ರೂಪಾಯಿಗೆ ಅಳವಡಿಸಲಾಗಿದೆ. ಹಾಗಾಗಿ 2022 ಜುಲೈ 1 ಜಾರಿಗೆ ಬರತಕ್ಕಂಥ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಕಾಲ್ಪನಿಕವಾಗಿ ನಿಗದಿ ಮಾಡಿರಬೇಕಾಗಿರ್ತಕ್ಕಂಥ ಮೂಲ ವೇತನ 85,600. ಸೊ 2023 ಜುಲೈ 1 ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಕಾಲ್ಪನಿಕವಾಗಿ ನಿಗದಿ ಮಾಡಿರತಕ್ಕಂಥ ಮೂಲ ವೇತನ ಅಂದರೆ 85,600ಕ್ಕೆ 87,900 ರೂಪಾಯಿ ಅಂದರೆ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ನೀಡಿ ಇಲ್ಲಿ ನಿಗದಿಪಡಿಸಲಾಗಿದೆ. ಒಂದೊಮ್ಮೆ 10 ವರ್ಷದ ಕಾಲಮಿತಿ ವೇತನ ಬಡ್ತಿ ಅನ್ವಯವಾಗ್ತಕ್ಕಂಥ ದಿನಾಂಕಕ್ಕೆ ಕಾಲ್ಪನಿಕವಾಗಿ ನಿಗದಿಪಡಿಸಿದ ಮೂಲ ವೇತನ. ಹಾಗಾಗಿ ಈ ಉಪನ್ಯಾಸಕರು 10 ವರ್ಷಗಳು ಆ ಒಂದು 2023ರಲ್ಲಿ ಆಗಿಲ್ಲ, ಹಾಗಾಗಿ ಇದನ್ನು ಬಿಡಲಾಗಿದೆ. ನಂತರದಲ್ಲಿ 2024 ಜುಲೈ 1 ಜಾರಿಗೆ ಬರತಕ್ಕಂಥ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಕಾಲ್ಪನಿಕವಾಗಿ ನಿಗದಿ ಮಾಡಿರ್ತಕ್ಕಂಥ ಮೂಲ ವೇತನ ಎಷ್ಟಾಗಿದೆ ಅಂತಂದರೆ 23ರಲ್ಲಿ 87,900 ಇದ್ದಾಗ 24ರಲ್ಲಿ ಮತ್ತೆ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ತೆಗೆದುಕೊಂಡು ಎಷ್ಟಾಗಿದೆ, 90,200 ರೂಪಾಯಿ ಅವರ ಒಂದು ನೂತನವಾಗಿರ್ತಕ್ಕಂಥ ವೇತನವಾಗಿದೆ ಅಂತ ನಾವು ಹೇಳ್ಬೋದು. ಹಾಗಾಗಿ 2024 ಆಗಸ್ಟ್ 1 ಜಾರಿಗೆ ಬರತಕ್ಕಂಥ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಕೂಡ ಅಧಿಕೃತವಾಗಿ ಅವರಿಗೆ ನಿಗದಿಪಡಿಸಿರ್ತಕ್ಕಂಥ ಒಂದು ಮೂಲ ವೇತನ ಅಂದರೆ 90,200 ರೂಪಾಯಿ ಅಂತ ಹೇಳ್ಬೋದು. ಹಾಗಾಗಿ ಅವರ ಒಂದು ಪರಿಷ್ಕೃತ ವೇತನ ಶ್ರೇಣಿಯ ಪ್ರಕಾರ ಮುಂದಿನ ವೇತನ ಬಡ್ತಿ ದಿನಾಂಕವನ್ನು ಕೂಡ ನೋಡಿದಾಗ ಇಲ್ಲಿ ನಾವು 1/7/2025 ಅಂತ ಹೇಳ್ತೀವಿ. ಅಂದರೆ ಮುಂದಿನ 1/2025 ಜುಲೈನಲ್ಲಿ ಅಂತ ನಾವು ಹೇಳ್ಬೋದು. ಹಾಗಾಗಿ ಈ ರೀತಿಯ ಒಂದು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನವನ್ನು ನಿಗದಿ ಮಾಡಬೇಕಾಗುತ್ತೆ. ನಿಗದಿ ಮಾಡಿದ ನಂತರ ಪ್ರತಿಯೊಬ್ಬರು ಕೂಡ ಅದನ್ನು ಗಮನಿಸಿದ್ದೇ ಆದರೆ ಅದರಲ್ಲಿರ್ತಕ್ಕಂಥ ತಪ್ಪು ತೊಡೆಗಳನ್ನು ತಾವುಗಳು ತಿಳಿದುಕೊಳ್ಳಬಹುದಾಗಿದೆ. ಹಾಗಾಗಿ ತಾವುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ತಮ್ಮ ವೇತನ ಶ್ರೇಣಿ ಗೊತ್ತಾಗುತ್ತದೆ. ಹಾಗಾಗಿ ಅನುಬಂಧ 2 ಪ್ರಕಾರ ನಾವು ಈಗ ಏನು ಹಿಂದೆ ನಾವು ಎಕ್ಸ್ಪ್ಲನೇಷನ್ ಮಾಡಿದೀವಿ ಅದರ ಪ್ರಕಾರ ಈ ರೀತಿಯ ನಮೂನೆ 2 ಅನುಬಂಧ 2ರಲ್ಲಿ ಭರ್ತಿ ಮಾಡಿ ಅದನ್ನು ನಾವು ಸರ್ಕಾರದ ಆದೇಶದ ಪ್ರಕಾರ ಏನಾಗುತ್ತದೆ ಅಂತಂದರೆ ಪ್ರಾಧಿಕಾರದವರು ಸಹಿ ಮಾಡಿ ಅವರ ಒಂದು ಪದನಾಮ ದಿನಾಂಕವನ್ನು ಹಾಕಿ HRMsನಲ್ಲಿ ಅಳವಡಿಸಿದಾಗ ನೂತನ ವೇತನ ಶ್ರೇಣಿಯ ಪ್ರಕಾರ ತಮ್ಮ ವೇತನ ದೊರೆಯುತ್ತದೆ. ಧನ್ಯವಾದಗಳು.